स्वागत है आपका आज टुडे न्यूज में। मैं आपके साथ मोहम्मद नासिर। 22 मार्च को वार्ड नंबर 21 में कल्याण राज्य प्रगति पक्ष एमएलए कैंडिडेट महबूब अरब के नेतृत्व में सेवालाल सर्कल के करीब सार्वजनिक सभा और पार्टी ज्वाइनिंग प्रोग्राम किया गया। इस मौके पर बहुत सारे लोग शामिल थे और बहुत सारे लोगों ने केआरपी पार्टी ज्वाइन की। इस मौके पर केआरपी पार्टी के सभी कार्यकर्ता और लोग वगैरह मौजूद रहे। कल्याण राज्य प्रगति पक्षद कार्यक्रम आयोजन इले के प्रणादू नूरानु नगर युवक इंद तुवक मित्र नभिनंद वेदिक मेले आशीर्वाद नायंदर अक् तंगीर नियर अण तमंदर इवर के स्वागत ना को नानु बहुत ಪರಿಶ್ರಮದಿಂದ ಇವತ್ತು ಮೇಲಕ್ಕೆ ಬರಬೇಕಾದ್ರೆ ಈ ತಾಯಂದಿರ ಆಶೀರ್ವಾದ ನನ್ನ ಮೇಲೆ ಬಹಳ ಅದ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ತಾಯಂದಿರು ನನಗೆ ಯಾವಾಗಲೂ ರಚನೆಯಾಗಿದೆ. ಇದರ ಸಂಸ್ಥಾಪಕರು ಅಧ್ಯಕ್ಷರು राज्य अपरूप राजणि सन्मान्य श्री गाड़ी जनार्दन रेड्डी साहेब पक्ष इवत कर्नाटक धूले पिछव कार्यक्रम सन्मान्य जनार्दन रेड्डी साहेबर मजी सचिवर कर्नाटक सरकार मजी सचिवर कार्यनिर्वहसी कर्नाटक तम सेवन मुंदा हम जनार्दन साहेब्र पक्ष रचने बड़वर कल्याणकोस्कर नम कर्नाटक कल्याण आगली अंत कल्याण राज्य प्रगति पक्ष रचने दिवस एला कड़े अभ्यर्थियों निंदी और आशीर्वाद माता पक्षदी लाभ यार नम तायंदे नम अक्कतंगियर युवक युवती युवक युवक पक्षद प्रणालिकेयन्नु सन्मान्य जनार्दन रेड्डी साहेबर नमगे हेळिकोट्टिद्दारे पक्षद सिद्धांतगळु पक्षद प्रणालिकेगळु इवत ना निम मुदे बे प्रणा के लिए मोदी टेलिंग क्रास बटे हल्की आटे हल ट्रेनिंग ट्रेनिंग कैंप उद्घाटन हिंदी तलूक उद्घाटन यहाँ रीति अ ಸುಮಾರು 5 ಕೋಟಿ ವೆಚ್ಚದಲ್ಲಿ ಒಂದು ಟ್ರೈನಿಂಗ್ ಕ್ಯಾಂಪ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಇದರಿಂದ ನಿಮಗೆ ಏನು ಲಾಭ? ತಾಯಂದಿರಿಗೆ ಯುವಕರಿಗೆ ಏನು ಲಾಭ ಅಂತಂದ್ರೆ ನಾವು ಇವತ್ತು ಕೊನೆಗೂಲಿ ಕೆಲಸಕ್ಕೆ ಹೋಗುವುದು ತಪ್ಪದ. ನಾವು ಇವತ್ತು ಯಾವುದೇ ಗೌಡಿ ಕೆಲಸ ಹೋಗಲಿಕ್ಕೆ ತಪ್ಪದ. ಮನೆಯಲ್ಲಿ ಕೂತಂತ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಉದ್ಯೋಗ ಸಿಗುವಂತ ಅವಕಾಶ ಅದ. ನಾವು ಟ್ರೈನಿಂಗ್ ಕ್ಯಾಂಪ್ ಅನ್ನು ಮಾಡ್ತಾ ಇದೀವಲ್ಲ, ಆ ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಮಹಿಳೆಯರಿಗೆ ಉಚಿತ ತರಬೇತಿ 3 ತಿಂಗಳ ಉಚಿತ ತರಬೇತಿ ಕೊಟ್ಟು ಆ ಟ್ರೈನಿಂಗ್ ಉಚಿತ ತರಬೇತಿ ಮುಗಿಸುವಂತರ
ಅವರಿಗೆ ಪ್ರತಿಯೊಂದು ಮನೆಗೆ ಯಾರು ಟ್ರೈನಿಂಗ್ ಮುಗಿಸಿರ್ತಾರ ಉಚಿತ ತರಬೇತಿಯನ್ನು ಮುಗಿಸಿರ್ತಾರ ಅಂತ ಹೆಣ್ಣು ಮಕ್ಕಳಿಗೆ ಒಂದು ಮಸೀನ ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ ಉಚಿತವಾಗಿ ಕೊಡ್ತಾ ಇದ್ದೀವಿ ಮಸೀನ್ ಅಂತಂದ್ರೆ ಅತ್ಯಾಧುನಿಕ ಮಸೀನ್ ಎಲೆಕ್ಟ್ರಿಕಲ್ ಮಸೀನ್ ಸುಮಾರು 10 ರಿಂದ 11000 ರೂಪಾಯಿ ಒಂದು ಮಸೀನ್ ಅದು ಅಂತ ಮಸೀನ್ ಅನ್ನು ಸ್ಕ್ರೀನ್ ಸ್ಟ್ಯಾಂಡ್ ಶರ್ಟ್ಗಳು ಮತ್ತು ಹೆಣ್ಣು ಮಕ್ಕಳ ಡ್ರೆಸ್ಗಳು ಹೊಲಿಯುವಂತ ಅಲ್ಲಿ ಕಾರ್ಯ ನಡೀತದೆ ಇದು ಟ್ರೈನಿಂಗ್ ಮುಗಿಸಿದವರಿಗೆ ಮಾತ್ರ ಅದು ನಾವು ಈ ಟ್ರೈನಿಂಗ್ ಕ್ಯಾಂಪನ್ನು ಇಂಡಿ ತಾಲೂಕಿನಲ್ಲಿ ಇಂಡಿ ಪಟ್ಟಣದಲ್ಲೇ ನಾವು ಉದ್ಘಾಟನೆ ಮಾಡ್ತಾ ಇದೀವಿ 10 ದಿವಸದಲ್ಲಿ ಸನ್ಮಾನ್ಯ ಜನಾರ್ದನ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಬಂದು ಉದ್ಘಾಟನೆ ಆದ ನಂತರ ಅದು ಟ್ರೈನಿಂಗ್ ಕ್ಯಾಂಪ್ ರೆಡಿಯಾಗಿ ನಿಂತಿರಬೇಕು ಟ್ರೈನಿಂಗ್ ಸಂಬಂಧ ನಾವು ಎಲ್ಲರಿಗೆ ಎಲ್ಲರ ಮನೆಗೆ ಹೋಗಿ ಟ್ರೈನಿಂಗ್ ಕ್ಯಾಂಪ್ ಸಂಬಂಧ ನಿಮಗೆ ಒಂದು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ರೇಷನ್ ಕಾರ್ಡ್ ಜೆರಾಕ್ಸ್ ಇವೆಲ್ಲ ತಗೊಂಡು ನಿಮಗೆ ಟ್ರೈನಿಂಗ್ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಇಲ್ಲಿ ಬಂದಂತ ತಾಯಂದಿರಿಗೆ ಇಷ್ಟ ಹೇಳುದು ಟ್ರೈನಿಂಗ್ ಮುಗಿಸಿದ ನಂತರ ಪ್ರತಿ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಕುತ್ಕೊಂಡು ನಿಮಗೊಂದು ಮಸೀನ್ ಉಡುಗೊರೆ ಕೊಟ್ಟು ನೀವು ಏನು ರಾಹುಲ್ ಮಠ ನಮ್ಮ ಸಾವಿರ ಕೊಟ್ಟು ಕಲಿಸ್ತಾರ ಕೊಟ್ಟು ಕಳಿಸಿದ ನಂತರ ನಿಮ್ಮ ಮನೆ ಮನೆಗೆ ತಲುಪಬೇಕು ಅಂತ ಕೆಲಸವೂ ಮಾಡ್ತೀವಿ ಆ ಅರ್ಜಿಗಳು ಹೊಲಿಕೊಳ್ಳಕ್ಕೆ ಆ ಅರ್ಜಿಗಳು ನಿಮ್ಮ ಮಠದಿಂದ ನಿಮಗೆ ಬಂದು ಮನೆಗೆ ಮುಟ್ಟುತ್ತಾವ ಅದು ಆದ ನಂತರ ನೀವೇನು ಪ್ರತಿ ತಿಂಗಳ ಆ ಅರ್ಜಿಯನ್ನು ಹೊಂದು ಕೊಡ್ತೀರಿ ಆ ಅರ್ಜಿಯ ಹೊಂದು ಕೊಟ್ಟ ನಂತರ ನಿಮಗೆ ತಿಂಗಳಿಗೆ ಸರಿ ಸುಮಾರು ಪ್ರತಿ ಹೆಣ್ಣು ಮಕ್ಕಳಿಗೆ ಒಂದು ಮನೆಗೆ ಒಂದು ಬಡ ಕುಟುಂಬಗಳಿಗೆ 30 ರಿಂದ 40 ಸಾವಿರ ರೂಪಾಯಿ ಕೊಟ್ಟಲನ್ನು ಕಳಿಸ್ತೀರಿ ಅಂತ ಹೇಳಿ ನಾವು ಅದಕ್ಕೆ ನಾವು ಈ ಸಂಕಲ್ಪನ ಪಕ್ಷದ ಸಂಕಲ್ಪ ಈ ಪಕ್ಷದ ಸಂಕಲ್ಪ ಏನಂತಂದ್ರೆ ನಾವು ನಿರುದ್ಯೋಗಿಗಳಿಗೆ ಒತ್ತಿನ ಕೊಡುವ ಪಕ್ಷದ ಸಿದ್ಧಾಂತದ ಈ ಸಿದ್ಧಾಂತವನ್ನು ಇಟ್ಟುಕೊಂಡು ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ ಇವತ್ತು ನಾವು ಏನೇ ಮಾಡಬೇಕಾಗಿತ್ತು ಅಂದ್ರೆ ಮನುಷ್ಯನಲ್ಲಿ ಸಿದ್ಧಾಂತಗಳು ಇರಬೇಕು ಇದು ಯಾರು ಇರಲಿಲ್ಲ ಅಂದ್ರೆ ಇಲೆಕ್ಷನ್ ಮುಂದುವಾಗ ಅರ್ಹ ಆಗಿಲ್ಲ ನಾವು ಇದು ನಾವು ಸ್ವಾಭಿಮಾನ ಇಟ್ಕೊಂಡು ಪಕ್ಷದ ಸಿದ್ಧಾಂತ ಇಟ್ಟುಕೊಂಡೇ ಇವತ್ತು ತಾಯಂದರಿಗೆ ಯುವಕರಿಗೆ ಉದ್ಯೋಗ ಕೊಡುವ ಕೆಲಸ ಮಾಡ್ತಾ ಇದ್ದೀವಿ ನೀವು ಪ್ರತಿ ಹೆಣ್ಣುಮಕ್ಕಳು ಇವತ್ತು ಬಸ್ಸಿಗೆ ಹೋಗ್ತೀರಿ ಬಸ್ಸಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ನೀವೇನು ಮಾಡ್ತೀರಿ ಬಸ್ಸಿಗೆ ಹೋಗ್ಬೇಕಾಗಿತ್ತು ಅಂದ್ರೆ ಬಸ್ ಚಾರ್ಜ್ ನೀವು ಕೊಟ್ಟು ಬಟ್ಟೆ ಕೊಡ್ಬೇಕಾಗ್ತದೆ ಬಸ್ ಚಾರ್ಜ್ ಹೆಚ್ಚಿಗಾಗಿ ನೀವು ಪ್ರತಿ ಊರಿಗೆ ಹೋಗ್ರಿ ಯಾವ ಊರಿಗೆ ಹೋಗ್ತೀವಿ ಹೋಗ್ರಿ ಮತ್ತು ನೀವು ಬಾಂಬೆಗೆ ಹೋಗ್ರಿ ಬೆಂಗಳೂರಿಗೆ ಹೋಗ್ರಿ ಪುಣೆಗೆ ಹೋಗ್ರಿ ಎಲ್ಲಿ ಬೇಕಾದಲ್ಲಿ ನೀವು ಎಲ್ಲಿ ನಿಮ್ಮ ಮನಸ್ಸಿಗೆ ಬರ್ತದ ನಿಮ್ಗೆ ಎಲ್ಲಿ ಸಂಬಂಧಗಳದಾವ ಅಲ್ಲಿ ಹೋಗ್ಬೇಕಾಗಿತ್ತು ಅಂದ್ರೆ ನೀವು ಕನಿಷ್ಠ ಇಲ್ಲಾಂದ್ರೂ 500 ರಿಂದ 600 ರೂಪಾಯಿ ಖರ್ಚು ಮಾಡ್ಬೇಕಾಗ್ತದೆ ಬಸ್ ಚಾರ್ಜ್ ಸಂಬಂಧ ಪ್ರತಿ ತಾಯಿಗಳಿಗೆ ಯುವಕರಿಗೆ ಬಸ್ ಚಾರ್ಜ್ ಫ್ರೀ ಆಗಿ ನಾವು ಮಾಡ್ತೀವಿ ನೀವು ಫ್ರೀ ಆಗಿ ಅದಾರ ನೋಡಿ ಎಲ್ಲ ಬಸ್ ಮೇಲೆ ಇದು ಸೌಲಭ್ಯ ನಮ್ಮ ಪಕ್ಷದ ಹೋಗ್ತಿದ್ದಾವೆ ಮತ್ತು ಬಡ ಕುಟುಂಬಗಳಿಗೆ ಈಗೇನು ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದಾರಲ್ಲ ಯಾರು ಕರ್ಕೊ ಕೊಡ್ತೀನಿ ಅಂತ ಹೇಳಿ ಬಂದು ಕಾರ್ಡ್ ಕೊಟ್ಟು ಒಂದು ಫೋಟೋ ತಂದ್ಕೊಂಡು ಹೋಗ್ತಾವ ಯಾರು ಕರ್ಕೊ ನಿಮ್ಮ ಮಾಸಿಕ ತಿಂಗಳಿಗೆ ಯಾರು ಕರ್ಕೊ ಕೊಡ್ತೀವಿ ಅಂತ ಹೇಳ್ತಾರೆ ಈ ಯಾರು ಕರ್ಕ ನಮ್ಮ ಪಕ್ಷದ ಏನದಲ್ಲ ಅವ್ರಿಗಿಂತ 500 ರೂಪಾಯಿ ಹೆಚ್ಚಿಗದು 2.5 ಸಾವಿರ ನಾವು ಒಂದು ಕೊಡ್ತಾ ಇದ್ವಿ ಪ್ರತಿ ತಿಂಗಳ ಕುಟುಂಬಕ್ಕೆ ಮನೆ ಮನೆಗೆ ನಿಮ್ಮ ಯುವಕರಿಗೆ 2.5 ಸಾವಿರ ಕೊಡ್ತಾ ಇದ್ದೀವಿ ಬಡ ಹೆಣ್ಣುಮಕ್ಕಳು ನಮ್ಮ ಏನು ವಿಧವ ಹೆಣ್ಣುಮಕ್ಕಳು ಇರ್ತಾರ ಅಂತವರಿಗೆ ಪ್ರತಿ ತಿಂಗಳು 2.5 ಸಾವಿರ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ನಾವು ಈಗ ನಮ್ಮ ಮನೆಯಲ್ಲಿ ಯಾರಾದರೂ ದವಾಖಾನೆಯಲ್ಲಿ ಅಡಗಿಟ್ಟಿದ್ರು
कायने बड़ ना बड़ता गंभीर कायने क्यांसर हृदय रोग किडनी वैफल्य इंत रोग कड़मे मन कूत मन अंत मन तिंगे हत सवि रूपये तन ना को योजना पक्षद इन हलवर कांग्रेस पक्ष के डेस बीजेपी पक्ष ऐन इधर भाषण केदी इत पक्ष इत पक्ष भाषण मत हिंदी भाषण नमेंगे गुत आश्वासन कटोर वापस बंद आश्वासन कटोर एलू गुत ಎಲ್ಲ ಗೌಡರ ಮುಂದೆದಾರ ನಿತ್ತವರ ಮುಂದೆ ನಿತ್ತವರ ಎಲ್ಲ ಗೌಡರ ಮುಂದೆದಾರ ನಿಮ್ಮ ಮಗನಾಗಿ ಕೆಲಸ ಮಾಡುವಂತ ಯಾವಾಗಲೂ ಇದ್ರ ಈ ಪಕ್ಷ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅದಾವೆಂದು ಮರೆಯಬಾರದು ನಿಮ್ಮ ಮನೆ ಬಾಗಿಲಿಗೆ ಬರುವಂತ ಯಾರನ್ನು ಇದ್ರ ಅದು ಮಹಿಳೆಯರ ಒಬ್ಬನೇ ಅದ ನಿಮ್ಮದು ಈ ಗೌಡರ ಮುಂದೆ ಗೌಡರ ಮುಂದೆ ನಿಮ್ಮ ಮನೆ ಬರಲ್ಲ ಯಾರು ಎಲ್ಲ ಪಕ್ಷದಿಂದ ಮುಂದೆ ನಿಂತವರೆಲ್ಲ ಗೌಡರೇವರ ನಾವು ಒಬ್ಬನೇ ಮಹಿಳೆಯವರಾಗಿದ್ದೀವಿ ಇದು ಹೋಗಬೇಕು ಇದು ಹೋಗಬೇಕಾದ್ರೆ ನೀವೇನು ಮಾಡಬೇಕು ನಾವೆಲ್ಲ ಬಡವರ ಒಂದಾಗಬೇಕು ಬಡವರು ನಾನು ಬಡವನೇ ಇದ್ದೀನಿ ನಾನು ಶ್ರೀಮಂತರಿಗೆಲ್ಲ ನಾನು ಬಡವನೇ ಇದ್ದೀನಿ ನಿಮ್ಮ ಮಗನಾಗಿ ಸೇವೆ ಮಾಡಬೇಕು ಅಂತ ಹೇಳಿದ್ದೀನಿ ಬಡವರ ಸೇವೆ ಮಾಡಬೇಕು ಅಂತ ಈ ಸ್ಥಾನಕ್ಕೆ ಬಂದಿದ್ದೀನಿ ಒಂದು ಅವಕಾಶವನ್ನು ಮಾಡ್ಕೊಡ್ರು इंदे अवकाश मेट्रेवत नम बड़ बड़ जन पत्रार मत चोपड़पेटेल यार खाली निवेशन अंत मन कट व्यवस्था पक्ष निराशे पक्ष ಎಲ್ಲರೂ ಬರ್ತಾರ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ನಮ್ಮ ಚುನಾವಣೆ ಮುಗಿದ ನಂತರ ಮಾಡ್ತೀವಿ ಅಂತ ಹೇಳಿ ಬರ್ತಾರ ಪ್ರತಿ 5 ವರ್ಷಕ್ಕೊಮ್ಮೆ ಇದೇ ಆಶಾಸನ ಕೊಡ್ತಾರೆ ನಿಮಗೆ ಬಡವರಿಗೆ ನಮ್ಮ ಬಡವರಿಗೆ ಕೊಡುವ ಆಶಾಸನ ಇದೇ ಕೊಡ್ತಾರ ನಾವು ಆಶಾಸನಕ್ಕೆ ಒಳಗಾಗಬೇಡ್ರಿ ಮಾತಿಗೆ ನಂಬಿಕೆ ಹೋಗಬೇಡ್ರಿ ಈ ಸಲ ಇವತ್ತು ನಾವು ಪ್ರಮಾಣ ಮಾಡಬೇಕಾಗ್ತದೆ ಇವತ್ತು ದಿವಸ ನೀವು ಪ್ರಮಾಣ ಮಾಡಬೇಕು ನಾನು ಪ್ರಮಾಣ ಮಾಡಬೇಕು ಬಡವರಿಗೆ ಸಾಥ್ ಕೊಡಬೇಕು ಇದು ಒಂದು ಸಲ ಶ್ರೀಮಂತರಿಗೆ ತೋರಿಸ್ ನೋಡ್ರಿ ನಿಮಗೆ ಬಡವರ ಶಕ್ತಿ ಏನದೋ ತಾವು ಶ್ರೀಮಂತರಿಗೆ ತೋರಿಸಬೇಕಾಗ್ಯದ ಈ ಗೌರವಮಂತ್ರಿಗೆ ತೋರಿಸಬೇಕಾಗ್ಯದ ನೀವು ಎಲ್ಲ ಸಜ್ಜಾಗಬೇಕು ನೀವು ತಾಯಂದ್ರ ಜೊತೆ ಎದ್ದುತ್ರ ನೀವು ಏನು ಗಂಡಸರು ಈ ಗಂಡಸರನ್ನ ನೀವು ಏನು ಕೆಲಸ ಮಾಡಿ ತೋರಿಸ್ತೀರಿ ಇವತ್ತು ಸ್ತ್ರೀ ಶಕ್ತಿ ಏನೋ ತದಲ್ಲ ಈ ಕರ್ನಾಟಕದಲ್ಲಿ ಇವತ್ತು ಶಕ್ತಿ ನಿಮಗೆ ನಂಬಿಕೆ ಹೆಚ್ಚಾಗುತ್ತೆ ಸ್ತ್ರೀ ಶಕ್ತಿ ಅನ್ನೋದು ಬಹಳ ದೊಡ್ಡದ ಒಂದು ಇದು ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದಾಗ್ತದೆ ನೀವು ಎಂಎಲ್ಎ ಮಾಡಬಹುದು ಎಂಎಲ್ಎಗೆ ಕೆಡಬಹುದು ಮನೆ ಕಳಿಸುವಂತ ವ್ಯವಸ್ಥೆ ನೀವು ಮಾಡಬಹುದು ಇದು ನಿಮ್ಮ ಕೈಯಾಗದ ಇವತ್ತು ತಾಯಂದ್ರಿಗೆ ನಾನು ಮನವಿ ಮಾಡ್ಕೊತೀನಿ ಕಳೆದ 10 ವರ್ಷದಿಂದ ಇಂಡಿ ಭಾಗದಲ್ಲಿ ಅಭಿವೃದ್ಧಿ ಆಗುತ್ತಿರುತ್ತದೆ ನೀವು ದಯಮಾಡಿ ಎಲ್ಲ ಹೆಣ್ಣುಮಕ್ಕಳಿಗೆ ನಾನು ವಿನಂತಿ ಮಾಡ್ಕೊತೀನಿ ನಿಮ್ಮ ಮನೆ ಭಾಗದಿಂದ ನಿಮ್ಮ ಮನೆ ಮುಂದಿನ ರೋಡ್ ನಿಮ್ಮ ಮನೆಯ ಮುಂದೆ ಲೈಟ್ ಸರಿಯಾಗಿ ನಡೆಸಲಿದೆ ಇವತ್ತು ದಿವಸ ಸ್ವಲ್ಪ ವಿಚಾರ ಮಾಡಿ ನೋಡಿ ನಿಮಗೆ ಏನು ಸಲ್ಲುತ್ತಿಲ್ಲ ತಾಯಂದ್ರಿಗೆ ಏನು ಸಲ್ಲಿಸಿಲ್ಲ ನೀವು ನಮ್ಮಂತರ ಯಾರಿಸ್ತಾನೆ ಅಂದ್ರೆ ನೀವು ಯಾವ ಬೇಕಾದಾಗ ನೀವು ನಮ್ಮನೆಗೆ ಬರಬಹುದು ನಾವು ನಿಮ್ಮನೆಗೆ ಬರಬಹುದು ಯಾಕಂದ್ರೆ ಒಡನಾಟದ ನಾನು ಇಲ್ಲೇ ಹೋಗ್ತೀನಿ ಇಲ್ಲೇ ಬರ್ತೀನಿ ನಿಮ್ಮ ತಾಂಡಗಾರ ತಿರುಗಾಡಿನಿ ನಿಮ್ಮ ಓಣೆಯಲ್ಲಿ ತಿರುಗಾಡಿನಿ ನಿಮ್ಮ ಮನೆ ಮನೆ ತಿರುಗಾಡಿನಿ ಅಂತ ನೀವು ಆಶೀರ್ವಾದ ಮಾಡಿದ್ರೆ
ಮುಂದೆ ಬರುವಂತ ದಿನಗಳಲ್ಲಿ ನಿಮ್ದು ಏನಾದರೂ ಕೆಲಸ ಆಗ್ತಾವ. ಎಷ್ಟಿರಲ್ಲಿ ಮಕ್ಕಳವರೆಗೆ ನೀವು ಆಶೀರ್ವಾದ ಮಾಡಿದ್ರೆ ಅವ್ರು ಎಷ್ಟಿರಲ್ಲಾಗಿರ್ತಾರ ನಾವು ಪತ್ರಪಟ್ಟಣಗೆ ಇರಬೇಕಾಗ್ತದೆ. ನಾಳೆ ಅವರಿಗೆ ಪರ್ಮನೆಂಟ್ ಹೆಸರನ್ನ ಕೊಡುವಂತ ಕೆಲಸ ನೀವು ಮಾಡಬೇಕು. ಇವತ್ತು ಪರ್ಮನೆಂಟ್ ಹೆಸರನ್ನ ಕೊಡಬೇಕವರು ಹೊರಗೆ ಬರಬಾರ್ದು ಅಂತ ವ್ಯವಸ್ಥೆ ತಾಯಂದ್ರು ಮಾಡಬೇಕು. ಇವತ್ತು ಸಂಕಲ್ಪ ಮಾಡ್ಕೊಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಈ ಚುನಾವಣೆಯಲ್ಲಿ ಯಾವಾದರೂ ಒಂದು ಹೋರಾಟ ಇತ್ತಂದ್ರೆ ಜನಸಂಖ್ಯೆ ಜನಸಂಖ್ಯೆಯಲ್ಲಿ ತಾಯಂದ್ರು ಕೂಡಿದ್ದಾರೆ. ಇವತ್ತು ನಾವು ಏನಾದರೂ ಇವತ್ತು ಪ್ರಮಾಣ ಮಾಡಬೇಕಾಗಿತ್ತು ಅಂದ್ರೆ ದಯವಿಟ್ಟು ಎಲ್ಲರೂ ಒಂದೇ ಅಲಾಗಿನಲ್ಲಿ ಸೇವಾತೆ ಹೇಳಬೇಕು. ಎತ್ತಲಿತ್ತು ಪ್ರಮಾಣ ಮಾಡಬೇಕು ದಯಮಾಡಿ. ಯಾಕಂತಂದ್ರೆ ಇವತ್ತು ಯಾವಾಗಾದ್ರೂ ಒಂದು ಹೋರಾಟ ಇತ್ತಂದ್ರೆ ಅದು ಬಡವರ ಹೋರಾಟ ಅದ. ಈ ಚುನಾವಣೆ ಗೌರವ ಹೋರಾಟ ಅಲ್ಲ, ಇದು ಬಡವರ ಹೋರಾಟ ಅದ. ನಾನಿತ್ತಿನದ ಹೋರಾಟ ಅಲ್ಲ, ಇದು ಬಡವರ ಹೋರಾಟ ಅದ. ಈ ಬಡವರ ಹೋರಾಟಕ್ಕೆ ನೀವು ಬೆಂಬಲ ಕೊಟ್ಟರೆ ಇವತ್ತು ಬಡವರಿಗೆ ಹೆಲ್ಪ್ ಮಾಡಬೇಕಾಗಿತ್ತಂದ್ರೆ ನೀವು ಸಜ್ಜಾಗಬೇಕು. ನೀವು ಇವತ್ತು ಮಿತ್ರ ಅಂದ್ರ ನಿಮ್ಮದೇ ಆದಂತ ಒಂದು ಪಕ್ಷದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ನಿಮ್ಮದೇ ಆದಂತ ಒಂದು ಪಕ್ಷದ ಬರೀ ತಾಯಿಗೆ ಸೀಮಿತ ಆದಂತ ಒಂದು ಪಕ್ಷದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ 132,000 132,000 ಏನು ಓಟ್ ಅದಾವ ಅದು ಪುರುಷರು ಓಟ್ ಅದಾವ. ಅಷ್ಟೇ ಪ್ರಮಾಣದಲ್ಲಿ ತಾಯಂದ್ರ ಓಟ್ ಅದಾವ. ನೀವು ತಾಯಂದ್ರೆ ಒಂದು ಸಲ ಆಗ್ರಿ, ಯುವಕರು ಒಂದು ಸಲ ಆಗ್ತಾರ, ಮಿಕ್ಕದೆಲ್ಲ ಗೌರವ ತೋಳಕ್ಕೆ ಯಾರಿಗೆ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ ಬಡವರಿಗೆ ಉಪಾರ ಅಂತ ಕೆಲಸ ಯಾರು ಮಾಡಿಲ್ಲ. ಇವತ್ತಿಂದ ತಲೆ 10 ವರ್ಷದ ಚುನಾವಣೆ ನಾವು ಎದುರಿಸ್ತಾ ಇದ್ದೀವಿ. ಪ್ರತಿ ಸಲ ಕಾಂಗ್ರೆಸ್ ಓಡಾಗ್ತೀವಿ, ಪ್ರತಿ ಸಲ ಜೆಡಿಎಸ್ ಓಡಾಗ್ತೀವಿ, ಪ್ರತಿ ಸಲ ಬಿಜೆಪಿಗೆ ಓಡಾಗ್ತೀವಿ. ಗೆದ್ದು ಬರುವಂತ ಯಾರು ಶಾಸಕರು ಇದ್ರಂದ್ರ ನಮ್ಮ ಹಿಂದಿ ಭಾಗದಲ್ಲಿ ಶಾಸಕರು ಏನ್ ಆರಿಸಿಕೊಂಡಾರ ಆ ಬಡವರ ಸಂಬಂಧ ಏನ್ ಮಾಡಿದ್ರು ಅಂತ ತಿಳಿಸಬೇಕಾಗ್ತದೆ. ನಾ ರಸ್ತೆ ಅಗಲೀಕರಣ ಮಾಡೀನಿ ಅಂತ ಹೇಳ್ತಾರ, ಶುಗರ್ ಫ್ಯಾಕ್ಟ್ರಿ ಮಾಡೀನಿ ಅಂತ ಹೇಳ್ತಾರ, ವಿದ್ಯುತ್ ದೀಪಗಳು ಅಲಂಕರಿಸ್ತೀನಿ ಅಂತ ಹೇಳ್ತಾರ, ಏನೋನೋ ಹೇಳ್ತಾರ, ಶಾಲೆಗಳು ಕಟ್ಟಿಸ್ತೀನಿ ಅಂತ ಹೇಳ್ತಾರ. ಅದು ನಿಮ್ ಕರ್ತವ್ಯ ಏನೋ ನೀವು ಮಾಡಿರಿ ಬೇಡ. ಉಪಕಾರ ಏನು ಮಾಡಿಲ್ಲ. 10 ವರ್ಷದಿಂದ ನಿಮ್ಗೆ ಆರಿಸಲು ಬಂದು ಆರಿಸಿ ಕೊಟ್ಟಿವಿ ನಾವು. 10 ವರ್ಷದಿಂದ ನಾವು ನಿಮ್ಮಲ್ಲಿ ಉಪಕಾರ ಮಾಡಿ ನೀವು ನಮ್ಮಲ್ಲೇ ಉಪಕಾರ ಮಾಡುವಂತ ಹೇಳಿ ತಿಳಿಸುವಂತ ಕೆಲಸ ಇರಬಾರ್ದು. ನಾವು ಎಲೆ ಅಭಿವೃದ್ಧಿ ಮಾಡಿದ್ರು ಬಡವರಿಗೆ ಉಪಕಾರ ಬೇಕು. ಈ ಬಡವರ ಸಂಬಂಧ ನೀವು ಏನು ಮಾಡಿದ್ರೆ ಅದು ಹೇಳಬೇಕು. ಯಾವ ಶಾಲೆಯಲ್ಲಿ ಫೀಸ್ ಕಡಿಮೆ ಅದು ತೋರಿಸಬೇಕು. ಇವತ್ತು ಲಿಂಗಾಯಣೆ ರೇಟ್ ಹೆಚ್ಚಾಗಿದೆ, ಅಕ್ಕಿಯ ರೇಟ್ ಹೆಚ್ಚಾಗಿದೆ, ಪ್ರತಿಯೊಂದು ಸಾಮಗ್ರಿಗಳ ರೇಟ್ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಯಾರು? ಇದು ಇದಕ್ಕೆ ಕಾರಣ ಯಾರು ಇದ್ರೆ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ. ಇವತ್ತು ನಾವು ಬಡವರು ಉತ್ಪಾದನೆ ಮಾಡುವಂತ ನಾವು ಹೊಟ್ಟೆ ತುಂಬಂಗಿಲ್ಲ. ನೀವು ಕೂಲಿ ಕೆಲಸ ಮಾಡುವವರೆಗೂ ಹೊಟ್ಟೆ ತುಂಬಂಗಿಲ್ಲ. ಇವತ್ತು ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ, ಯು ಕೆ ಜಿಯಿಂದ ಎಲ್ ಕೆ ಜಿವರೆಗೆ, ಯು ಕೆ ಜಿಯಿಂದ ಪಿ ಜಿ ವರೆಗೆ, ಡಿಗ್ರಿ ಮುಗಿಯೋವರೆಗೆ ನಾವು ಕಲಿಸ್ಬೇಕಾದ್ರೆ ಎಷ್ಟು ಖರ್ಚು ಪಡಬೇಕು? ನಾವು ದಿನಾಲು ನೋಡ್ತಾ ಇರ್ತೀವಿ, ಕೆಲವೊಂದು ತಾಯಂದ್ರೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ತಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಹಾಕಿರ್ತಾರೆ. ಕಲಿಸಿಲ್ಲ ಅಂದ್ರೆ 12,000 ರಿಂದ 25,000 ಫ್ರೀ ಇರ್ತದೆ ಕೂಲಿಂದು. ಆ ತಾಯಿ ದುಡಿಯುವ ದುಡಿದು
ಡಿಗ್ರಿ ಮುಗಿಯುವವರೆಗೂ ನಮ್ಮ ಪಕ್ಷದ ವತಿಯಿಂದ ಸನ್ಮಾನ್ಯ ಗಾಂಧೀಜಿ ರಾಮರಾಜಿ ಸಾಹೇಬರು ಒಂದು ಮಾತನ್ನು ಕೊಟ್ಟು ಹೋಗಿದ್ದಾರೆ. ಡಿಗ್ರಿ ಮುಗಿಯುವವರೆಗೂ ನಿಮ್ಮ ಮಕ್ಕಳು ಯಾವುದೇ ಪಿಜಿ ಇರಲಾರ್ದೆ ಯಾವುದೇ ಶಾಲೆಯಲ್ಲಿ ಪ್ರೈವೇಟ್ ಸ್ಕೂಲ್ ಆಗಲಿ ಗೌರ್ಮೆಂಟ್ ಸ್ಕೂಲ್ ಆಗಲಿ ಯಾವುದೇ ಸ್ಕೂಲ್ ನಲ್ಲಿ ನೀವು ಅಡ್ಮಿಷನ್ ಮಾಡಿಸ್ರಿ. 1 ರೂಪಾಯಿ ನೀವು ಫೀಸ್ ಕೊಡುವ ಅವಶ್ಯಕತೆ ಇಲ್ಲ. ಎಲ್ಲ ನಮ್ಮ ಪಕ್ಷ ಕೊಡ್ತದೆ. ನಮ್ಮ ಸನ್ಮಾನ್ಯ ಗಾಂಧಿ ಜನರ ನದಿ ಸಾಹೇಬರು ಕೊಡ್ತಾರ. ಇದು ನಮ್ಮ ಪಕ್ಷದ ಪ್ರಣಾಳಿಕೆ. ಅದು ನೀವೇನು ಈಗ ಖಾಲಿ ನಿವೇಶನ ಇಟ್ಕೊಂಡು ಇದ್ದಿರಲ್ಲ. ಈಗ ಕೆಲವೊಬ್ರು ಬಾಡಿಗೆ ಮನೆಯಲ್ಲಿ ಇದ್ದಾರ, ಖಾಲಿ ನಿವೇಶನಗಳು ಅದಾವ. ಬರೇ ಕೆಲವೊಂದು ಹೆಣ್ಮಕ್ಳ ಹೆಸರಿನಾಗ ಅದಾವ, ಕೆಲವೊಂದು ಗಂಡು ಮಕ್ಳ ಹೆಸರಿನಾಗ ಅದಾವ. ಬಡತನ ಪರಸಂಖ್ಯೆ ನೀಗಿರಿ ಅಂತವ್ರಿಗೆ ಎರಡು ರೂಮ್ ಕಟ್ಟಿಕೊಡುವಂತ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ. 2 BHK ರೂಮ್ ಎರಡು ರೂಮನ್ನು ಕಟ್ಟಿಕೊಡ್ತೀವಿ. ದಯಮಾಡಿ ಈ ಪಕ್ಷಕ್ಕೆ ನೀವು ಬೆಂಬಲ ಕೊಡ್ಬೇಕಾಗ್ತದೆ. ಬಡವರು ಎಲ್ಲರೂ ಒಂದಾಗ್ರಿ, ನೀವು ಒಂದಾಗ್ರಿ ಅಂದ್ರ ಈ ಹಿಂದಿಯಲ್ಲಿ ಇತಿಹಾಸ ಮಾಡುವಂತ ಕೆಪಾಸಿಟಿ ಯಾರಿಗೆ ಇದ್ರ ಅದು ಬಡವರ ಕೈಲಿ ಅದ, ಮಾಧ್ಯಮ ವರ್ಗದವರ ಕೈಯಾಗದ. ಇದು ನೀವು ನೆನಪಾರಬಾರ್ದು, ಇದು ಎಲ್ಲೂ ಮರೆಯಬಾರ್ದು. ಇವತ್ತು ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತ ನಡೀತಾ ಇದೆ. ಇವರು ಏನಾರ ಮಾಡಿದ್ರ ಹಿಂದೂ ಮುಸ್ಲಿಂ ಮಾಡ್ಕೋತಿರ್ತಾರೆ. ಯಾವಾಗಲೂ ಇವರು ನಿಮ್ಮ ಕಷ್ಟ ಸುಖದಾಗ ಯಾರು ಬರಂಗಿಲ್ಲ, ನಮ್ಮ ಕಷ್ಟ ಸುಖದಾಗ ಯಾರು ಬರಂಗಿಲ್ಲ. ಕಾಂಗ್ರೆಸ್ ಅವರು ಎತ್ತಿ ಕೊಡ್ತಾರೆ, ಏ ಮುಸ್ಲಿಂ ಸಮಾಜದವ್ರು ಹಂಗ್ ಮಾಡ್ಲಾಗ್ತಾರೆ ಹಿಂಗ್ ಮಾಡ್ಲಾಗ್ತಾರೆ, ನಾವು ಅವ್ರ ಜೊತೆ ಎತ್ತಿ ಅಂತ ಹೇಳ್ತಾರ. ಬಿಜೆಪಿ ಏನ್ ಮಾಡ್ತಾರ ಅವರಿಗೆ, ಪ್ರಶ್ನೆ ಅವರಿಗೆ ಕಾಂಗ್ರೆಸ್ ಅವ್ರು ಕೇಳ್ತಾರ, ಉತ್ತರ ಅವ್ರಿಗೆ ಏನ್ ಕೊಡ್ತಾರ, ಅವರು ಮುಸ್ಲಿಂ ಸಮಾಜಕ್ಕೆ ಬೈತಾರ. ಇದು ನಡೀತಿರ್ತಾವ. ಇದು ಅವ್ರಿಗೆ ಬೇರೆ ಎತ್ತಿರ್ತದ, ಬೇರೆ ಎತ್ತಿ ಸಿಟ್ಕೊಂಡು ಮಾಡ್ತಾರ, ರಾಜಕಾರಣ ಮಾಡ್ತಾರ. ಇದು ಯಾಕೆ ಮಾಡ್ತಾರ ಅಂದ್ರೆ ನೀವು ಏನು ಕ್ವಶನ್ ಕೇಳಬಾರ್ದು ಅವರಿಗೆ ಚುನಾವಣೆ ಬಂದಾಕರ. ಹಿಂದೂ ಮುಸ್ಲಿಂ ಯಾಕೆ ಮಾಡ್ತಾರ ಇದು, ನೀವು ಪ್ರಶ್ನೆ ಕೇಳಬಾರ್ದು. ನನ್ನ ಮನೆಯಲ್ಲಿ ಇದು ಕಡಿಮೆ ಅದ, ನನ್ನ ಮನೆ ನನ್ನ ಓಣಿಯಲ್ಲಿ ಇದು ಕಡಿಮೆ ಅದ, ನನ್ನ ಓಣಿಯಲ್ಲಿ ರಸ್ತೆ ಇಲ್ಲ, ನನ್ನ ಓಣಿಯಲ್ಲಿ ರೇಷನ್ ಅಂಗಡಿ ಇಲ್ಲ, ಇದು ಕೇಳಕ್ ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿ ಹಿಂದೂ ಮುಸ್ಲಿಂ ಮಾಡ್ಬಿಡ್ತಾರೆ. ಇದಕ್ಕೂ ನೀವು ನಾವು ಎಲ್ಲ ಒಂದಾಗಿ ಬಡವರು ಒಂದಾಗಿ ನಾವು ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ನಾವೆಲ್ಲರೂ ಒಂದಾಗ್ಬೇಕಾಗ್ತದೆ. ನೀವು ಒಂದು ಸಲ ನನ್ನ ಹೆಸರು ಮಾಡ್ರಿ, ಹಿಂದಿ ತಾಲೂಕಿನಲ್ಲಿ ಹಿಂದೂ ಮುಸ್ಲಿಂ ಇದಾಗಿಲ್ಲ, ಎಲ್ಲರೂ ಸಹವಾಸದಿಂದ ಬಾಳ್ತೀವಿ. ನಾ ಎಲ್ಲರೂ ನೆಮ್ಮದಿಯಾಗಿ ಇರಬೇಕು. ನಮ್ಮ ಮಕ್ಕಳು ಎಜುಕೇಶನ್ ದೊಡ್ಡವರಾಗಿ ಅವರು ಮಿನಿಸ್ಟರ್ ಆಗಬೇಕು, ಮುಂದೆ ಎಜುಕೇಶನ್ ಫಸ್ಟ್ ಹೋಗಿ ಅವರು IAS ಆಫೀಸರ್ ಆಗಬೇಕು, IPS ಆಗಬೇಕು. ಇದು ಕಲಿಸ್ತಾರ ಅಂತ ನಾವೆಲ್ಲ ಕಾಣೋಣ ಮುಂದಿನ ದಿವಸನಾಗ. ಇದು ಸಂಕಲ್ಪ ಮಾಡ್ರಿ ನೀವು. ಬಡವರ ಭಾಗ್ಯ ನಮ್ದು ಕಡೆ ಅದಾವ. ಇನ್ನು ಮ್ಯಾಗ ಯಾವುದೇ ಪಕ್ಷದವರು ನಿಮ್ ಕಡೆ ನಿಮ್ ಹತ್ತಿರ ಬಂದ್ರ 10 ವರ್ಷದಿಂದ ನೀವು ಎಲ್ಲಿಗಿರಿ ಅಂತ ಕೇಳಬೇಕು. ಇದನ್ನು ಕೇಳಿಲ್ಲ ಅಂದ್ರೆ ನಿಮ್ಮ ಸ್ವಾಭಿಮಾನ ಧಕ್ಕೆ ಬರ್ತದೆ, ನಿಮ್ಮ ಸ್ವಾಭಿಮಾನ ಕೆಡ್ತದ. ನಾಳೆಗೆ ಬರ್ತಾರ 5 ರೂಪಾಯಿ ಒಂದು ಓಟ್ ತೋರಿ, 5 ರೂಪಾಯಿ ತೋರಿ ಓಟ್ ಹಾಕ್ರಿ ಅಂತ ಹೇಳ್ತಾರ, 1000 ತೋರಿ ಒಂದು ಓಟ್ ಹಾಕ್ರಿ ಅಂತ ಹೇಳ್ತಾರ. ರೊಕ್ಕ ತೋರಿ ಬಿಡಬೇಡಿ, ಹಾಕಂದ್ರೆ 10 ವರ್ಷ ಓಟ್ ಹಾಕಿರಿ. ಈ ರೊಕ್ಕಿನ ಸುರುಮಣಿಗೆ ಅರಸಿನ ಜನ ಇದ್ದಾರೆ ಮುಂದಿನ ಕಾಟಿನವರು. ಎಲ್ಲರಿಗೆ ರೊಕ್ಕ ತೋರಿ, ಯಾರಿಗೂ ಬಿಡಬೇಡಿ, ಓಟ್ ನನಗೆ ಹಾಕ್ರಿ. ನಮ್ಮ ಪಕ್ಷದ ವತಿಯಿಂದ ಬಡವರಿಗೆ ಏನ್ ಮಾಡ್ಬೇಕಂದ್ರೆ ಎಲ್ಲ ಮಾಡ್ತೀನಿ. ಆದ್ರ ಅವ್ರು ಯಾರು ಬರ್ತಾರ ಗೌಡ್ರ ಮಂದಿ, ಆ ಎಷ್ಟು ಗೌಡ್ರ ಮಂದಿ ಬಿಡ್ತಾರ, 3 ಪಕ್ಷದವ್ರು ಗೌಡ ಎಲ್ಲ ಗೌಡ್ರಿ ಆಗಾರ. ಎಲ್ಲ ಶ್ರೀಮಂತರವರು ಬಿಡಬೇಡ್ರಿ ರೊಕ್ಕ, ಯಾಕೆ ಬಿಡ್ತೀನಿ ಎಲ್ಲರ ತೋರಿ. ತೋರು ಓಟ್ ನಮ್ ಕೊಡು, ಕಲ್ಯಾಣ ರಾಜ್ಯ ಪ್ರಗತಿ ಕೊಡ್ಬೇಕು. ಇದು ಒಂದೇ ವಿನಂತಿ ನಿಮಗೆ.
समय आगे ना विनती मे ना निम मग निम अम्म तम एलि निम मन हर आट आड़ बड़ी दयमी 50 वर्ष ना इंडिया निद्रंत भाग्य सको नहीं नन आशीर्वाद नहीं आशीर्वाद मार्दी अंदर यह कल्याण राज्य प्रगति पक्ष वत ना ऐन घोषणे मी एलते ट्रेनिंग क्यांप उद्घाटन सन्मान्य गांधी साहेब इंडी आगमें उद्घाटन संबंध याकंद्रम उद्घाटन उद्घाटन आ ट्रेनिंग क्यांप उद्घाटन तायंद्र आशीर्वाद तायंद्र जनसंख्य बंद आ उद्घाटन निम्न अमृत उद्घाटन आगे याकंद्र निरुद्योग उद्योग अब कल्स नम्बर अभिवृद्धि मेलस भाग अब आग उद्योग सिगुंतु प्रति हेणुमूं नारे संबल हाकु अंत योजना ना तरह अभी संकल्प अद्वे इला तायन मटिगे कूड़ा ना ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್ ನಮ್ಮ ಎಲ್ಲ ತಾಯಂದಿರಾಗ್ಲಿ ಅಜ್ರಪಕ್ಕರಾಗ್ಲಿ ಎಲ್ಲ ನಮ್ಮ ನಮ್ಮ ಇವರು ಅಂತಮಯಕ್ಕೂರಾಗ್ಲಿ ನಮ್ಮ ಇದ್ರಾಮಯಕ್ಕೂರಾಗ್ಲಿ ಎಲ್ಲ ನಮ್ಮ ತಾಯಂದಿರು ಎಲ್ಲರೂ ಕೂಡಿ ಪ್ರಯತ್ನ ಮಾಡ್ಯಾರ ನೀವು ಅವರು ಎಲ್ಲರೂ ಆಶೀರ್ವಾದ ನನ್ನ ಮೇಲೆ ಹೋದ ನೀವು ನನಗೆ ನನ್ನ ಮೇಲೆ ಆಶೀರ್ವಾದ ಇರ್ರಿ ನೀವು ನನಗೆ ಆಶೀರ್ವಾದ ಮಾಡಲಿಲ್ಲ ಅಂದ್ರೆ ನಾ ಮುಂದೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಬಹಳ ಸಣ್ಣವಾಗಿನ ನಾ ಬಹಳ ಸಣ್ಣವಾಗಿದೆ ಸಣ್ಣ ಜಾತಿಯಲ್ಲಿ ಹೋಗ್ತೀನಿ ನಿಮ್ಮ ಆಶೀರ್ವಾದ ಇರಲಿಲ್ಲ ನನ್ನ ನೀನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ದಯಮಾಡಿ ನೀವು ಆಶೀರ್ವಾದ ಮಾಡಬೇಕು ಇದು ಒಂದ್ಸಲ ಆಶೀರ್ವಾದ ಮಾಡಿ ಮುಂದಿನ ಜನ್ಮದಲ್ಲಿ ನಾನು ನಿಮ್ಮ ಬೆನ್ನಲ್ಲಿ ನಿಂತು ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಈ ಗೌರವ ಮಂದಿಗೆ ನೀವು ಇಂಡಿಯಿಂದ ಹೊರಗೆ ಹೋಗ್ತೀವೋ ಈ ಸಲ ಹೋಗ್ತೀನಿ ಅಂದ್ರೆ ನಾವು ಬರೋರು ಉತ್ತರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಕೇವಲ ಹಣಗಳು ಬರ್ಕೊಟ್ಟಿದ್ದಾರೆ ನಾನು ಅತ್ತ ದೇವರ ಸಾಕ್ಷಿಯಾಗಿ ಹೇಳ್ತೀನಿ ದೇವರಿಗೆ ಸಾಕ್ಷಿಯಾಗಿ ಹೇಳ್ತೀನಿ ಅಲ್ಲಾರಿ ಸಾಕ್ಷಿಯಾಗಿ ಹೇಳ್ತೀನಿ ನಾನು ಕತ್ರ ಇದು ಎಲ್ಲ ಯೋಜನೆಗಳು ಪ್ರಾರಂಭ ಆಗ್ತಾವ ಯಾವುದೇ ಕಾರಣಕ್ಕೆ ನನಗೆ ಕೋಲು ಮಾಡಿತು ಅಂದ್ರೆ ಈ ಕಂಪನಿ ನಿಂದಿರಂಗಿಲ್ಲ ಈ ಕಂಪನಿ ಮಾಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟು ಮುಂದೆ ಮತ್ತೆ ಆಶೀರ್ವಾದ ಕೇಳ್ತೀನಿ ಮುಂದಿನ ಸಲ ಅವಾಗ ಆಶೀರ್ವಾದ ಮಾಡ್ತೀವಿ ಮಾಡಾಕ್ರಿ ಉದ್ಯೋಗ ಕೊಟ್ಟು ನಂತರ ಆಶೀರ್ವಾದ ಮಾಡಾಕ್ರಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಮುಂದಿನ ವಕೀಲ ಹೊಳೆನೇ ಹೋಗ್ತೀವಿ ಅಂತ ಹೇಳ್ತಾ ಇದಾರೆ ಇವತ್ತಿನ ದಿವಸ ಅವ್ರ ವಕೀಲ ಮುಂದೆ ನನ್ನ ಮಾತು ನಡೆಯಲ್ಲ ಅಂತ ನಾವು ಗೊತ್ತದು ನಾನು ಎಷ್ಟು ಖರ್ಚು ಮಾಡ್ಬೇಕಂತ ನಾನು ಮಾಡ್ತೀನಿ ನಾನು ಆದ್ರೆ ಬಡವಾಗಿದ್ದೀನಿ ಆದ್ರೂ ಪ್ರಯತ್ನ ಮಾಡ್ತೀನಿ ಬಿಡಂಗಿಲ್ಲ ಇವರು ಮೂರು ಗೌರವಿಗೆ ಕಾರ್ಪೊರೇಷನ್ ಕೊಡುವಂತ ಶಕ್ತಿ ಆ ದೇವರ ಕೊಟ್ಟಂತೆ ನನಗೆ ಈ ಮೂರು ಗೌರವಿಗೆ ಎದುರಿಸೋ ಶಕ್ತಿ ಆ ದೇವರ ನನಗೆ ಕೊಟ್ಟನ ನಾ ಎದುರಿಸ್ತೀನಿ ಬಿಡಂಗಿಲ್ಲ ಸನ್ಮಾನ್ಯ ಜನರಲ್ಲಿ ಸಾವಿರ ಆಶೀರ್ವಾದ ಎತ್ಕೊಂಡನ ಇಡೀ ತಾಲೂಕಿಗೆ ಯಾಕೆ ಇಡೀ ಕರ್ನಾಟಕಕ್ಕೆ ದತ್ತ ತೋಳುವಂತ ಕೆಪಾಸಿಟಿ ಯಾರಿಗೆ ಇದ್ರ ಸನ್ಮಾನ್ಯ ಜನರಲ್ಲಿ ಸಾವಿರ ಈ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಗೌರವ ಆಟ ನಡೆಯಕೊಡಂಗಿಲ್ಲ ಗೌರವ ಆಟ ನಡೆಯಲ್ಲ ಇಲ್ಲಿ ಏನಾದ್ರೂ ಆಟ ನಡೆಸಿದ್ರೆ ಸನ್ಮಾನ್ಯ ಜನರ ಅಧಿಕಾರ ಆಟ ನಡೆಸಿದ ಇದಕ್ಕೆ ಪ್ರತಿ ಉತ್ತರ ನಾವು ಕೊಡಬೇಕು ನಾ ಕೊಡ್ತೀನಿ ಇವರು ಉತ್ತರ ಕೊಡುವಂತ ಕೆಪಾಸಿಟಿ ಯಾರಿದ್ರು ಅದು ಮಹಿಳೆಯವರೆಗೆ ಹುಡುಗಿಗೆಲ್ಲ ಇಂದು ತಾಲೂಕಿನಲ್ಲಿ ಕೆಲವರ
ಅವರು ಕಂದು ಕೂಡಲೇ ಗಾಡಿ ಅಂತ ಹೋಗಿ ಬಾಗಿಲ ತೆಗೆಯಲು ಹೋಗಿ ನಮಸ್ಕಾರ ಮಾಡ್ಕೊಂಡು ನಿಲ್ಲೋದು ಅವರಿಗೆ ಇದೇ ಮಾಡ್ಕೊಂಡು ಹೋಗ್ಯಾರ ಅವರು ಇಲ್ಲೇ ಓಣೆ ಒಂದು ಇದ್ರು ಮೂರು ಮುಂದೆ ಅವರ ಅವರು ಅದೇ ಕೆಲಸ ಮಾಡ್ಕೊಂಡು ಹೋಗ್ಯಾರ ಎಲ್ಲೆಲ್ಲಿ ಕಲಿತಾರ 5 ಸಾವಿರ ಕೊಡ್ತಾರ ಎಲ್ಲೆಲ್ಲಿ ಕಲಿತಾರ 10 ಸಾವಿರ ಕೊಡ್ತಾರ ಅಂತ ಹೋಗ್ರ ಇಲ್ಲಿ ಒಬ್ಬ ಇದು ಕೆಲಸ ಮಾಡೋ ಕೇಳಿ ಅಂತವ್ರನ್ನ ಕೆಲವರು ಮಂದಿ ಅವರು ಇಲ್ಲಿ ಅಂತವ್ರಿಗೆ ಅಂತವ್ರಿಗೆ ಹಾಕೊಂಡು ಹೋಗ್ಬೇಡ್ರಿ ಅಂತವ್ರ ಮಾತು ಕೇಳಕ್ ಹೋಗ್ಬೇಡ್ರಿ ರೊಕ್ಕಿಗೆ ಯಾವ ಮಾರಾಟ ಆಗ್ತಾರಲ್ಲ ಆ ಹಣಕ್ಕೆ ಏನು ಮಾರಾಟ ಆಗ್ತಾನ ಆ ಪೇವರ್ ಅವನಿಗೆ ಕೆಲಸಲ್ಲ ಎಲ್ಲಿ ಹೋಗ್ಬಿಡ್ತಾನಂತ ಅವರು ಉದ್ದಾರ ಇಲ್ಲ ಬಡವರಿಗೂ ಉದ್ದಾರ ಮಾಡಲಿಕ್ಕೆ ಕೊಡೋದಿಲ್ಲ ಎಂತ ಜನನು ಉದ್ದಾರವಲ್ಲ ಅವನು ಅಂತವ್ರ ಮನೆಗಾಗಲಿ ಬಂದ್ರೆ ಅವ್ರಿಗೆ ಹೇಳಿರ್ತಿಲ್ಲ ನಾವು ಈ ಸಲ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಮೈಮೂವರದಲ್ಲಿ ಆಶೀರ್ವಾದ ಮಾಡ್ತೀವಿ ಸಾಪ್ತಗಳು ಬಾಯಿ ಹೇಳಬೇಕು ನೀ ಮನೆ ಬಂದ್ರೆ ಇಲ್ಲ ಎಲ್ಲ ಬಂದಂತ ನನ್ನ ತಾಯಂದ್ರಿಗೆ ಅಣ್ಣತಮ್ಮರಿಗೆ ನಮ್ಮ ಅಪ್ಪ ಜಗವಣ್ಣ ಅವರಿಗೆ ಎಲ್ಲರಿಗೆ ನಮ್ಮ ವೇದಿಕೆ ಮೇಲೆ ಅಂತ ಉಸ್ಮಾನ್ ಅವರಿಗೆ ನಮ್ಮ ಎಲ್ಲ ನಮ್ಮ ಸಹಪಾಠಿಗಳಿಗೆ ಯುವಕರಿಗೆ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಮುಂದೆ ಬರುವಂತ ಜಗದಲ್ಲಿ ಈ ಪಕ್ಷದ ಚಿಹ್ನೆ ಏನೂ ಬಂದಿಲ್ಲ ಈ ಪಕ್ಷದ ಚಿಹ್ನೆ ಇನ್ನೂ ಯಾರ ಹೆಸರಲ್ಲಿ ಬರ್ತದೆ ಆ ಚಿಹ್ನೆ ಯಾವುದಾದ ಅನ್ನೋದು ಮತ್ತೆ ನಿಮ್ಮ ಮನೆ ಬಾಗಿಲಿಗೆ ನಾ ಬರ್ತೀನಿ ಖುದ್ದಾಗಿ ಎಲ್ಲ ತಾಯಂದ್ರಿಗೆ ಕರ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ನಾ ಬರ್ತೀನಿ ಬಂದು ಚಿಹ್ನೆ ಯಾವಾಗ ಆ ಚಿಹ್ನಕ್ಕೆ ಯಾವಾಗ ಓದಾಗಬೇಕಾಗ್ಯದ ಮತ್ತು ನಮ್ಮ ಪಕ್ಷದ ಪ್ರಣಾಳಿಕೆ ಪುಸ್ತಕ ಬರ್ತದೆ ಅದು ಪುಸ್ತಕವನ್ನು ನಿಮ್ಗೆ ತಂದು ಕೊಡ್ತೀವಿ ಅವೆಲ್ಲ ನೋಡ್ಕೊಳ್ಳಿ ನೋಡಿಕೊಂಡು ಮತ್ತೆ ಚಿಹ್ನೆ ಯಾವಾಗ ಅಂತ ಹೇಳಿದ ನಂತರ ಆ ಚಿಹ್ನೆ ನಿಮ್ಮಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಆವತ್ತು ಬಟನ್ ಒತ್ತುವಾಗ ನೀವೇನು ಚಿಹ್ನಕ್ಕೆ ಬಟನ್ ಒತ್ತೀರಿ ಆ ಒತ್ತುವಾಗ ಈ ಕಾವಾಗ ಬರಬೇಕು ಯಾಕೆ ಅವರು ಇಲ್ಲಿ ಇರೋಕ್ಕೆ ಚಾನ್ಸ್ ಇಡಬಾರ್ದು ಅಂತ ಅವಾಗ ಬರಬೇಕು ಬಟನ್ ಒತ್ತಿದ್ರೆ ಇದು ಹೋರಾಟ ಶ್ರೀಮಂತರ ಬಡವರ ಹೋರಾಟ ಅದ ಇದು ತಲೆಯಾಗಿ ಇಟ್ಕೊಂಡ್ಬೇಕು ನೀವು ನೀವೆಲ್ಲರೂ ನಾವು ಮೈಮೂವರದಿರ್ತಾರ ಗೌಡರಿರ್ತಾರ ಅದು ತಲೆಯಾಗಿ ಇಟ್ಕೊಬೇಡ್ರಿ ಇದು ಬಡವರ ಹೋರಾಟ ಅದ ಈ ಬಡವರ ಹೋರಾಟ ಸಂಬಂಧ ಏನು ಮಾಡಬೇಕಾಗ್ಯದ ಎಲ್ಲ ಮಾಡೋಣ ಹೋರಾಟ ಮಾಡೋಣ ನಾವು ಬಡವರಾಗಿ ಇರಬಾರದು ನಾವು ಶ್ರೀಮಂತರಾಗಬೇಕು ನಮ್ಮ ಮಕ್ಕಳು ಮುಂದೆ ಹೋಗಬೇಕು ನಾವು ನಮ್ಮ ಬಡವರಿಗೆ ಹಾಕಬೇಕು ಅದು ಯೋಚನೆ ಮಾಡ್ರಿ ಸಾವಿರ ಪಾಸಿ ಒಬ್ಬ ತೋರು ನಾವು ಓಟ್ ಹಾಕ್ತೀವಲ್ಲ ನಮ್ಮ ತಪ್ಪದು ನಾವೇ ತಟ್ಟಿವಿ ಹತ್ತಲ್ಲ ಆದ್ರೆ ಈ ಸಲ ಆರು ಮಾಡ್ಲಿಕ್ಕೆ ಹೋಗ್ಬೇಕು ಇದು ಹೋರಾಟಗಾರ ತೋರಿ ಬೆಟ್ಟ ಯಾವ ಕಡೆ ತಗೋಬೇಕು ಅದು ಏನು ಮಾಡಬೇಕಾಗ್ಯದ ನೀವು ಮಾಡಿ ಆದ್ರೆ ಇಲ್ಲಿ ತಂದಂತ ನಮ್ಮ ಎಲ್ಲ ಯುವಕರು ಏನು ಇವತ್ತಿನ ದಿವಸ ಕಾರ್ಯಕ್ರಮ ಮಾಡ್ಯಾರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಇವತ್ತು 600-700 ಜನ ಇವತ್ತು ಕೂಡಿದ್ವಿ ಅಣ್ಣತಮ್ಮರಿಗೆ ನನ್ನ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ ಈಗ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ ದಯಮಾಡಿ ಒಂದು 5 ನಿಮಿಷ ಕೂಡಬೇಕು ಆ ನಂತರ ಪಕ್ಷ ಸೇರ್ಪಡೆ ಆದ ನಂತರ ಅವರೆಲ್ಲರೂ ಈ ಈ ವಾರ್ಡ್ನಲ್ಲಿ ತಮ್ಮ ತಮ್ಮ ಮನೆಗೆ ಕೆಲಸ ಮಾಡುವಂಥ ಕಾರ್ಯ ಅವರು ಮಾಡ್ತಾರೆ ದಯಮಾಡಿ ಯಾರ್ಯಾರು ಪಕ್ಷ ಸೇರ್ಪಡೆ ಆಗ್ತಾರೆ ಅವರನ್ನು ಹೇಳಬೇಕು ಒಂದು ಯೋಚನೆಯನ್ನು ಹೇಳ್ತೀನಿ ಎಲ್ಲರೂ ಕೂಡಿ ಕೇಳಿದ್ರೆ ನಮಗೂ ಸಂತೋಷ ಆಗ್ತದೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಸನ್ಮಾನ್ಯ ಜನರಾಜು ಸಾಹೇಬರಿಗೆ ಧನ್ಯವಾದಗಳು